ನಿಮಗೆಲ್ಲರಿಗೂ ವಿವಾಹ ರೇಖೆಯ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ನೀವೆಲ್ಲರೂ ಅದನ್ನು ಇಷ್ಟಪಟ್ಟಿದ್ದೀರಿ, ಇಷ್ಟಪಡ್ತಾ ಇದ್ದೀರಿ ಅಂತ ಸಂತೋಷವಾಗುತ್ತದೆ. ಈಗ ನಾನು ಆವತ್ತು ಹೇಳಿದ್ದೆ ವಿವಾಹ ರೇಖೆಯ ಬಗ್ಗೆ, ಅದರ ಸಹಾಯಕ ರೇಖೆಗಳ ಬಗ್ಗೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ. ಇವತ್ತು ನಾನು ಆ ವಿವಾಹ ಸಹಾಯಕ ರೇಖೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೇನೆ. ಈಗ ವಿವಾಹ ರೇಖೆ ಅಂದರೆ ಎಲ್ಲಿ ಅಂತ ನಿಮ್ಗೆ ಗೊತ್ತಿದೆ ನೋಡಿ, ಬುಧಗ್ರಹ, ಇದು ಬುಧಗ್ರಹ, ಇದು ಬುಧ ಬೆರಳು, ಬುಧ ಬೆರಳು ಕೆಳಗೆ ಬರುತ್ತೆ. ಆ ಬುಧ ಬೆರಳಿನ ಕೆಳಗೆ ಬರುವುದೇ ನಮ್ಮ ವಿವಾಹ ರೇಖೆ. ಆ ವಿವಾಹ ರೇಖೆ, ಆ ವಿವಾಹ ರೇಖೆ ಇಲ್ಲಿ ಇದು ಚೆನ್ನಾಗಿದ್ದರೆ, ಇದೇ ಥರ ಉದ್ದವಾಗಿದ್ದರೆ ಆ ವಿವಾಹವಾಗುವ ವ್ಯಕ್ತಿಗೆ ಯಾವ ಅಡಚಣೆಯೂ ಇಲ್ಲದೆ ವಿವಾಹವಾಗುತ್ತಾನೆ, ಸಂತೋಷವಾಗಿರ್ತಾನೆ. ಇದರ ಬಳಿಯಲ್ಲಿ ಬೇರೆ ಬೇರೆ ಗೆರೆಗಳಿದ್ದರೆ, ಈ ಥರ ಬೇರೆ ಬೇರೆ ಗೆರೆಗಳಿದ್ದರೆ ಅವನು ಬೇರೆ ಮದುವೆ ನಿಶ್ಚಿತವಾಗಿ ನಿಂತೋಗಿರ್ಬೋದು, ಅಥವಾ ಅವನು ಬೇರೆಯವರನ್ನ ಪ್ರೀತಿ ಮಾಡಿ ಪ್ರೀತಿಯಲ್ಲಿ ಅದು ಕೊನೆಗೊಂಡಿರ್ಬೋದು. ಅದೇ ರೀತಿ ಈ ರೇಖೆಗೆ ಹೀಗೆ 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 ಇದ್ದರೆ ಅದನ್ನು ನಾವು ಅವನ ಮನಸ್ಸು ಏಕಮುಖ ಏಕಮುಖವಾಗಿ ಅವನು ಪ್ರೀತಿಸ್ತಾ ಇದ್ದ, ಅಥವಾ ಅವಳು ಪ್ರೀತಿಸ್ತಾ ಇದ್ದಳು, ಆದರೆ ಅವನು ಯಾರು ಪ್ರೀತಿಸ್ತಾ ಇದ್ದೋ ಅವರಿಗೆ ಗೊತ್ತಾಗಿಲ್ಲ ಅಂತ ನಾವು ಹೇಳ್ತೇವೆ. ಹೀಗೆ ನಾವು ಈ ರೇಖೆಗಳೆಲ್ಲವೂ ಸೇರಿದ ಮೇಲೆ ಈ ರೇಖೆಗೆ ಕೆಲವು ಸಹಾಯಕ ರೇಖೆಗಳು ಸಹ ವಿವಾಹ ರೇಖೆಗೆ ಸಂಬಂಧಪಟ್ಟಿದ್ದು ಇದೆ. ಅಂದರೆ ಬೇರೆ ಬೇರೆ ಸಹಾಯಕ ರೇಖೆಗಳಿಂದ ಅನೇಕ ಹೊಸ ವಿಷಯಗಳು ಅರಿತುಕೊಳ್ಳಬಹುದು, ಅನೇಕ ಹೊಸ ವಿಷಯಗಳನ್ನು ಅರಿತುಕೊಳ್ಳಬಹುದು. ಅದರಲ್ಲಿ ನಾವು ತಿಳ್ಕೋಬೇಕಾಗಿದ್ದು ಯಾವ ರೀತಿ, ಎಲ್ಲಿಂದ ಆ ಗೆರೆಗಳು ಸಹಾಯಕ ರೇಖೆಗಳು ಎಲ್ಲಿಂದ ಹೊರಡುತ್ತವೆ ಎಂಬುದನ್ನು ನಾವು ತಿಳ್ಕೊಬೇಕಾಗುತ್ತೆ. ಆ ರೇಖೆಗಳನ್ನ ತಿಳ್ಕೊಬೇಕಾದ್ರೆ ಆ ರೇಖೆಗಳ ಚಂದ್ರಪರ್ವದಿಂದ, ಚಂದ್ರಪರ್ವ ಅಂದರೆ ಇದು ಇದು ಚಂದ್ರಪರ್ವ, ಇದು ಚಂದ್ರಪರ್ವ, ಇಲ್ಲಿಂದ ಹೊರಟಂತಹ ರೇಖೆ, ಈ ರೀತಿಯ ಒಂದು ರೇಖೆ, ಈ ರೀತಿಯ ಇಲ್ಲಿಂದ ಒಂದು ರೇಖೆ ಇಲ್ಲಿ ಬಂದಿರುತ್ತೆ. ಈ ರೇಖೆಯು ಈ ರೇಖೆ ಎಲ್ಲಿ ಇಲ್ಲಿ ಸೇರಿರ್ಬೋದು ಅಥವಾ ಇಲ್ಲಿ ಸೇರಿರ್ಬೋದು, ಇಲ್ಲಿಂದ ಹೊರಟಂಥ ರೇಖೆ ಎಲ್ಲಿ ಸೇರಿರುತ್ತೋ ಆ ರೇಖೆಯನ್ನು ನಾವು ವಯಸ್ಸನ್ನು ಲೆಕ್ಕ ಹಾಕಿ ಆ ವಯಸ್ಸಿಗೆ ಅವನು ವಿವಾಹವಾಗುತ್ತಾನೆಂದು ತಿಳಿಯಬೇಕು. ಇಲ್ಲಿಂದ ಬಂದಿರುವ, ಆದರೆ ಈ ರೇಖೆಯು ಸರಿಯಾಗಿದ್ದು ಈ ರೇಖೆ ಇಲ್ಲಿ ಬಂದು ಸೇರಿದರೆ ಇದು ಎಲ್ಲಿ ಸೇರಿರುತ್ತೋ, ಇದಕ್ಕೆಲ್ಲ ವಯಸ್ಸಿದೆ. ವಯಸ್ಸನ್ನು ಲೆಕ್ಕ ಹಾಕುವುದು ಇನ್ನೊಂದು ಪಾಠದಲ್ಲಿ ಅಥವಾ ಇನ್ನೊಂದು ವಿಷಯದಲ್ಲಿ ನಾವು ಅದನ್ನು ಚರ್ಚೆ ಮಾಡ್ತೇವೆ. ಪ್ರತಿಯೊಂದಕ್ಕೂ ವಯಸ್ಸನ್ನು ಲೆಕ್ಕ ಹಾಕಬೇಕಾಗುತ್ತೆ, ಇಲ್ಲೂ ಲೆಕ್ಕ ಹಾಕಬೇಕಾಗುತ್ತೆ, ಅದಕ್ಕೆಲ್ಲ ಬೇರೆ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈಗ ನಾನು ಹೇಳ್ತಾ ಇರೋದು ಈ ವಿವಾಹ ರೇಖೆ, ಇವನು ಈ ಇಲ್ಲಿಂದ ಹೊರಟಂತಹ ಸಹಾಯಕ ರೇಖೆ ಇಲ್ಲಿ ಹುಟ್ಟಿರು, ಇಲ್ಲಿ ತಾಗಿರ್ಬೋದು, ಭಾಗ್ಯರೇಖೆಗೆ ಇಲ್ಲಿ ತಾಗಿರ್ಬೋದು, ಇಲ್ಲಿ ತಾಗಿರ್ಬೋದು, ಇಂತಾಗಿದ್ದರೆ ಇದನ್ನು ವಯಸ್ಸನ್ನು ಲೆಕ್ಕ ಹಾಕಿ, ಈ ವಯಸ್ಸನ್ನು ಲೆಕ್ಕ ಹಾಕಿ ವಿವಾಹವು ಯಾವಾಗ ಆಗುತ್ತದೆ ಎಂದು ನಾವು ಹೇಳಬಹುದು. ಆ ರೇಖೆಯಿಂದ ವ್ಯಕ್ತಿಯು ಸಿರಿಮುಕ್ತನಾಗುತ್ತಾನೆ, ಇದು ಈ ರೇಖೆ ಇಲ್ಲಿ ತಾಗಿದ್ದರೆ ಅವನು ಮದುವೆಯ ನಂತರ ಅವನು ಸಿರಿಮಂತನಾಗುತ್ತಾನೆ ಅಥವಾ ಅವಳು ಸಿರಿವಂತಳಾಗುತ್ತಾಳೆ. ಸಿರಿವಂತರು ಅಂದರೆ ಶ್ರೀಮಂತರ ದುಡ್ಡನ್ನು, ಹಣವನ್ನು, ಆಸ್ತಿಯನ್ನು ಪಡೆಯುತ್ತಾರೆ ಎಂಬುದು ಅರ್ಥ. ಚಂದ್ರಪರ್ವ ಸಹಾಯಕ ರೇಖೆಯು ಯಾವಾಗಲೂ ವ್ಯಕ್ತಿಯ ಪ್ರಣಯ ವಿಳಾಸವನ್ನು ಸೂಚಿಸುತ್ತದೆ. ಈ ಪ್ರಣಯ ರೇಖೆ ಅವನ ಸ್ನೇಹ, ಪ್ರೀತಿ, ಹೆಂಡತಿಯೊಡನಿರುವಂಥ ಪ್ರೀತಿ ಅಥವಾ ವಿಶ್ವಾಸವನ್ನು ಸೂಚಿಸುತ್ತದೆ. ಆ ವ್ಯಕ್ತಿಯು ಸ್ವಗೃಹ ಬಿಟ್ಟು ಪ್ರವಾಸದಲ್ಲಿರುವ ಓರ್ವ ಹುಡುಗಿಯನ್ನು ಮೋಹಿಸಿ ಪ್ರೇಮ ಜಾಲದಲ್ಲಿ ಬಿದ್ದು ಸಂಬಂಧ ಹೊಂದಿ ವಿವಾಹವಾಗುವ ಸಂದರ್ಭವೂ ಇದೆ. ಅಂದರೆ ಯಾವುದೇ ಒಂದು ಪ್ರಯಾಣದಲ್ಲಿದ್ದಾಗ ಯಾವುದೋ ಹುಡುಗಿಯನ್ನು ನೋಡಿ ಮೋಹಗೊಂಡು ಅವಳನ್ನು ಮದುವೆ ಆಗುವಂಥ ಅಥವಾ ಅವಳನ್ನು ಮದುವೆ ಆಗುವಂಥ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಈ ಗೆರೆ ಚೆನ್ನಾಗಿದ್ದರೆ, ಈ ಗೆರೆ ಚೆನ್ನಾಗಿದ್ದರೆ ಅಂದರೆ ಈ ಚಂದ್ರ ಪರ್ವದಿಂದ ಹೊರಟಂಥ ಈ ಭಾಗ್ಯರೇಖೆಗೆ ಇರುವಂಥ ಒಂದು ಸಹಾಯಕ ರೇಖೆ. ಅಂಥ ಸಹಾಯಕ ರೇಖೆಯ ಮೇಲೆ ಪೂಜೆ ಇದ್ದರೆ ಕೆಡಕು, ಇದ್ರ ಮೇಲೆ ಪೂಜೆ ಅಂದರೆ ಈ ಥರ ಇದ್ದರೆ ಕೆಡಕು, ಕೆಡಕಾಗಿರುತ್ತೆ. ಅಂದರೆ ಅವನು ಎಷ್ಟೇ ನೀತಿವಂತನ ಇಲ್ಲ ಸಲ್ಲದ ದುರ್ನೀತಿಯ ಅಪವಾದಗಳು ಸಮಾಜದಲ್ಲಿ ಕೇಳಿಬರುತ್ತೆ. ಅವನ ಭಾಗ್ಯರೇಖೆಯು ಚೆನ್ನಾಗಿದ್ದರೆ, ಚೆನ್ನಾಗಿಲ್ಲದಿದ್ದರೆ, ಈ ಭಾಗ್ಯರೇಖೆಯು ಚೆನ್ನಾಗಿಲ್ಲದೇ ಇದ್ದರೆ ಅವನು ತನ್ನ ಜೀವನದಲ್ಲಿ ಅನೇಕ ಕೆಟ್ಟ ಹೆಸರುಗಳನ್ನು ಅವನು ಪಡ್ಕೊಳ್ತಾನೆ. ಇಂಥ ಸಹಾಯ ರೇಖೆಯು ಸಾಗಿ ವಿವಾಹ ಯೋಗವಿದ್ದು ವಿವಾಹವಾದರೆ ಆ ವ್ಯಕ್ತಿಗೆ ಈ ವಿವಾಹದ ಸುಖ ಶಾಂತಿ ಸಿಗಲಾರದು. ಅಂದರೆ ಇಂಥ ಪೂಜೆ ಇರುವಂತಹ ಒಂದು ಸಹಾಯಕ ರೇಖೆ,
ಇದ್ದರೆ ಅವನಿಗೆ ಆ ಟೈಮಲ್ಲಿ ವಿವಾಹವಾದರೂ ಅವನಿಗೆ ಒಳ್ಳೆಯ ಸುಖ ಸಂದರ್ಭ ನೆಮ್ಮದಿ ಸಿಗುವುದಿಲ್ಲ. ಆ ವ್ಯಕ್ತಿಯು ಇದೇ ಪ್ರಸಂಗದಲ್ಲಿ ದೈವರೇಖೆಯು ಸ್ಪಷ್ಟವಾಗಿಯೂ ಸೀಳಾಗಿಯೂ ಹಸ್ತದಲ್ಲಿ ಗೋಚರಿಸಿದ್ದರೆ ವ್ಯಕ್ತಿ ವಿವಾಹವಾದ ಬಳಿಕ ತನ್ನ ಉದ್ಯೋಗ ವ್ಯವಸಾಯದಿಂದ ಹೇರಳ ಹಣವನ್ನು ಸಂಪಾದನೆ ಮಾಡಿ ಸಿರಿಮಂತನಾಗುವನು. ಅಂದರೆ ಈ ದೈವರೇಖೆ ಇಲ್ಲಿರುತ್ತದೆ, ಈ ದೈವರೇಖೆ ಇಲ್ಲಿರೋದು. ಈ ದೈವರೇಖೆ ಚೆನ್ನಾಗಿದ್ದರೆ ಅವನು ಈ ರೇಖೆಯು ಚೆನ್ನಾಗಿದ್ದು, ಈ ರೇಖೆಯು ಚೆನ್ನಾಗಿದ್ದರೆ, ದೈವರೇಖೆಯು ಚೆನ್ನಾಗಿದ್ದರೆ ಅವನು ವಿವಾಹವಾದ ಮೇಲೆ ಹೇರಳ ಧನವನ್ನು ಸಂಪಾದನೆ ಮಾಡುತ್ತಾನೆ. ಒಳ್ಳೆಯ ಉದ್ಯೋಗ ಅಥವಾ ವ್ಯವಹಾರದಿಂದ ಅಥವಾ ವ್ಯಾಪಾರದಿಂದ ಹೆಚ್ಚಿನ ಹಣವನ್ನು ಪಡೆಯುತ್ತಾನೆ. ನೌಕರಿ ಉನ್ನತ ಪದವಿ ಅವನು ಕೆಲಸದಲ್ಲಿದ್ದರೆ ಬಡ್ತಿ ಪಡೆದು ಉನ್ನತ ಹುದ್ದೆಗೆ ಏರುತ್ತಾನೆ. ಸಹಾಯಕ ರೇಖೆಯು ಬಾಗಿರೇಖೆಯನ್ನು ದಾಟಿ ಹೆಬ್ಬಟ್ಟಿನ ತನ್ನ ಕಡೆಗೆ ಸಾಗಿದ್ದರೆ, ಈ ಹೆಬ್ಬಟ್ಟಿನ ಕಡೆ ಸಾಗಿದ್ದರೆ ವ್ಯಕ್ತಿ ವಿವಾಹ ಅಲ್ಲಿಯವರೆಗೆ ಮಾತ್ರ ಸುಖ ಹೊಂದಿರುವುದು. ಅಂದರೆ ಇಲ್ಲಿವರೆಗೆ ಮಾತ್ರ ಅವನು ವಿವಾಹದ ಜೀವನದಲ್ಲಿ ಸುಖವನ್ನು ಕಾಣುವನು. ಅಲ್ಲಿಂದ ಮುಂದಕ್ಕೆ ಮೇಲ್ಗಡೆ ಸಾಗುವುದರಿಂದ ಅವೆರಡು ದಾಟಿ ಮುಂದೆ ಸಾಗಿದಂತೆಲ್ಲ ಸತಿಪತಿಯರಲ್ಲಿ ವೈಯಕ್ತಿಕ ಇಲ್ಲಿಂದ ದಾಟಿದ ಮೇಲೆ ಅವರಲ್ಲಿ ವೈಯಕ್ತಿಕ ಜಗಳಗಳು ಕೋಪತಾಪಗಳು ಉಂಟಾಗಿ ಅವರು ತಮ್ಮ ದಾಂಪತ್ಯ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ವಿರಸವೇ ಅವರ ಜೀವನವಾಗುತ್ತದೆ, ಅವರ ಸಂಬಂಧಗಳು ಹಾಳಾಗಿ ಹೋಗುತ್ತದೆ. ಇವರ ಜೀವನ ಭಾಗ್ಯದ ಮಾರ್ಗಗಳು ಬೇರೆಯಾಗುತ್ತಾ ಹೋಗುವುದು, ಇಬ್ಬರ ಅದೃಷ್ಟವು ಬೇರೆ ಬೇರೆಯಾಗುತ್ತಾ ಹೋದು. ಯಾವಾಗ ಈ ರೇಖೆ ದಾಟಿ ಮುಂದಕ್ಕೆ ಹೋಯ್ತೋ, ಇಲ್ಲಿವರೆಗೆ ಬಂತೋ, ಅವರು ಇಬ್ಬರ ದಾರಿಯೂ ಬೇರೆ ಬೇರೆಯಾಗುತ್ತದೆ. ಈ ಸಹಾಯಕ ರೇಖೆಯು ಭಾಗ್ಯರೇಖೆಯು ಸಂಗಡ ಸಾಗಿದ್ದರೆ ಇರುವರಲ್ಲಿ ವಿವಾಹವಾಗುವುದಿಲ್ಲ. ಒಂದು ಈ ವಿವಾಹ ರೇಖೆ ಇದರಲ್ಲೇ ಸೇರಿಕೊಂಡು ಮುಂದಕ್ಕೆ ಬೆಳೆದಿದ್ದರೆ, ಇದರಲ್ಲೇ ಸೇರಿಕೊಂಡು ಹೋಗಿದ್ದರೆ, ನೋಡಿ ಈ ರೇಖೆ ಹೀಗೆ ಮುಂದಕ್ಕೆ ಹೋದರೆ ಅವರಲ್ಲಿ ಯಾರನ್ನು ಇಷ್ಟಪಟ್ಟರೂ ಸಹ ಅವರು ಮದುವೆಯಾಗುವುದಿಲ್ಲ. ಪೂಜೆಯಿಂದ ಕೊನೆಗೊಂಡಿದ್ದರೆ ಅಥವಾ ಇದಕ್ಕೊಂದು ಪೂಜೆಯಿಂದ ಕೊನೆಗೊಂಡಿದ್ದರೆ, ಹಿಂಗೆ ಅಂತ ಒಂದು ಪೂಜೆಯಿಂದ ಕೊನೆಗೊಂಡಿದ್ದರೆ ಅವರು ವಿವಾಹವು ಅವರ ರೇಖೆಯು ಪೂಜೆಯಿಂದ ಕೊನೆಗೊಂಡಿದ್ದರೆ ಸಹಾಯಕ ರೇಖೆಯು ಸೂಚಿಸುವ ವ್ಯಕ್ತಿಗೆ ಅಪಹಾಸ್ಯ ಅಪಕೀರ್ತಿಗಳಿಗೀಡಾಗುವವನು. ಕೊನೆಗೊಂಡಿದ್ದರೆ ಏನಾಗುತ್ತೆ, ಮದುವೆ ನಿಶ್ಚಿತವಾಗಿದ ಮೇಲೆ ಕೊನೆಯಲ್ಲಿ ಅವನು ಅಪಹಾಸಕ್ಕೆ ಈಡಾಗಿ ಅಥವಾ ಅವಳು ಅಪಹಾಸಕ್ಕೆ ಈಡಾಗಿ ತನ್ನ ಜೀವನದಲ್ಲಿ ಕೆಟ್ಟ ಹೆಸರನ್ನು ಸಂಪಾದಿಸುತ್ತಾಳೆ ಅಂತ ತಿಳಿಬೇಕು. ಶುಕ್ರ ಪರ್ವದಲ್ಲಿ ಗೋಚರಿಸಬಹುದಾದ ಸಹಾಯಕ ರೇಖೆಯು ಮಂಗಳ ರೇಖೆಯಂತೆ, ಅಂದರೆ ಇಲ್ಲಿಂದ ಒಂದು ರೇಖೆ ಸಹಾಯಕ ರೇಖೆ ಹೋಗಿ ಇಲ್ಲಿ ಸೇರುತ್ತೆ. ಈ ಶುಕ್ರ ಪರ್ವ ಇದು ಶುಕ್ರ ಇಲ್ಲಿ ಹೋಗಿ ಇಲ್ಲೊಂದು ರೇಖೆ ಸೇರುತ್ತೆ. ಈ ರೇಖೆಯು ಮಂಗಳ ರೇಖೆ ಅಂತ ಇನ್ನೊಂದು ರೇಖೆ ಇದೆ, ಅದ್ರ ಬಗ್ಗೆ ಆಮೇಲೆ ನಾವು ಬರುತ್ತೆ. ಈಗ ನಾನು ಈಗ ಹೇಳ್ತಾ ಇದ್ದೀನಿ, ಅದೇ ಇದು ಅಂತ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಅದು ಮಂಗಳ ರೇಖೆಯು ಸಹ ಇದೇ ಥರ ಇರುತ್ತೆ, ಅದನ್ನು ಆಮೇಲೆ ಹೇಳ್ತೀವಿ. ವ್ಯತ್ಯಾಸವನ್ನು ತಿಳ್ಕೊಂಡು ಇದನ್ನು ಹೇಳಬೇಕು. ಯಾಕಂದರೆ ಮಂಗಳ ರೇಖೆಯ ತುಸು ಮೇಲ್ಗಡೆ ಗೋಚರಿಸುವುದು, ಮಂಗಳ ರೇಖೆ ಇಲ್ಲಿ ಬರುತ್ತೆ, ಈ ರೇಖೆ ಇಲ್ಲಿಂದ ಬರುತ್ತೆ, ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಕೆಳಗಡೆಗೆ ಉದಯಿಸುವುದು ಶುಕ್ರಪರ್ವದಲ್ಲಿ ಸಹಾಯಕ ರೇಖೆಗಳು ವಿಶೇಷವಾಗಿ ಅತ್ಯಂತ ಭಾವನಾಪ್ರಧಾನ ಮನಸ್ಸಿನ ಮತ್ತು ಅತಿ ಕಾಮುಕನ ಹಸ್ತದಲ್ಲಿ ಗೋಚರಿಸುವು. ಆದುದರಿಂದ ಇಂಥ ಸಹಾಯಕ ರೇಖೆಗಳು ಹಸ್ತದಲ್ಲಿ ಬಹಳ ಬಿದ್ದರೆ ಅವನು ಹೆಂಡತಿಯೊಬ್ಬಳಿಂದಲೇ ತೃಪ್ತನಾಗದೆ ಅನೈತಿಕ ಸಂಬಂಧವನ್ನು ಅನೇಕ ಕಡೆಗಳಲ್ಲಿ ಇಟ್ಟಿರುವನು. ಆದುದರಿಂದ ಈ ಸಹಾಯಕ ರೇಖೆಯು ಆಯುಷ ರೇಖೆಗೆ ಸರಿಯಾಗಿ ಯಾವ ಸ್ಥಳದಿಂದ ಯಾವ ಸ್ಥಳದವರೆಗೆ ಸಾಗಿರುತ್ತದೆ ಎಂಬುದನ್ನು ತಿಳಿದು ಅಷ್ಟು ವರ್ಷ ಕಾಲ ವ್ಯಕ್ತಿಯು ಕಾಮುಕನಾಗಿದ್ದು ಹೊರಗಿನ ಸಂಬಂಧವನ್ನು ಇಟ್ಟುಕೊಂಡಿರುವನೆಂದು ತಿಳಿಯಬೇಕು. ವಿವಾಹ ರೇಖೆಯು ಮೇಲೆ ಇನ್ನು ನಾವು ವಿವಾಹ ರೇಖೆ ಆಯಿತು. ವಿವಾಹ ರೇಖೆ ಆದಮೇಲೆ ಮಕ್ಕಳ ರೇಖೆ ವಿವಾಹ ರೇಖೆಯ ಮೇಲೆ ಎದ್ದು ನಿಂತ ಇದು ನೋಡಿ, ಇದು ಮಕ್ಕಳ ರೇಖೆ ಸೂಚಿಸುತ್ತದೆ. ಈ ಚಿಕ್ಕ ಗೆರೆಗಳು ಮಕ್ಕಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಎದ್ದು ನಿಂತ ಆ ಭಾಗದಲ್ಲಿ ಬೆರಳಿನಿಂದ ತುಸು ಇಚುಕಿದರೆ, ಅಂದರೆ ಎಲ್ಲರೂ ಕೈ ಕಾಣಬೇಕಾದ್ರೆ ಸ್ವಲ್ಪ ಇಚುಕಿ ನೋಡಬೇಕು, ಅಂದರೆ ಒತ್ತಿ ಹಿಡಿದು ನೋಡಿದ್ರೆ ಎಲ್ಲವೂ ಕಾಣುತ್ತೆ, ಇಲ್ಲದ್ರೆ ಭೂತಗನ್ನಡಿಯನ್ನು ಇಟ್ಟು ನೋಡಬೇಕಾಗುತ್ತೆ. ಗೆರೆಗಳು ಸ್ಪಷ್ಟವಾಗಿ ಕಾಣುವು. ಕೆಲವು ವಿಶೇಷವಾಗಿ ಸ್ತ್ರೀಯರ ಹಸ್ತದಲ್ಲಿ ಮಕ್ಕಳ ರೇಖೆಯು ಹೆಚ್ಚು ಸ್ಪಷ್ಟವಾಗಿ ಗೋಚರಿಸುವವು. ಮಹಿಳೆಯರಲ್ಲಿ ಇದು ಹೆಚ್ಚು ಸ್ಪಷ್ಟವಾಗಿ ಕಾಣಿಸುತ್ತೆ. ಇಂಥ ಸೂಕ್ಷ್ಮ ಗೆರೆಗಳನ್ನು ಪರೀಕ್ಷಿಸಲು
ಅಸ್ತ ಸಾಮುದ್ರಿಕವರು ಏನು ಬಳಸ್ತಾರೆ? ರಾವುಗನ್ನಡಿ ಅಥವಾ ಭೂತಗನ್ನಡಿಯನ್ನು ಉಪಯೋಗಿಸುವರು ಒಳಿತು. ಯಾಕಂದರೆ ಸಹಾಯಕ ರೇಖೆ ಬಗ್ಗೆ ದೈವರೇಖೆ ಎಂಬ ಪ್ರಕರಣದಲ್ಲಿ ಸವಿಸ್ತಾರವಾಗಿ ವಿವರಿಸಲಾಗಿದೆ. ದೈವರೇಖೆಯಲ್ಲೂ ಈ ಸಹಾಯಕ ರೇಖೆ ಬಗ್ಗೆ ನಾವು ಸಾಧ್ಯ ಆದಷ್ಟು ಹೇಳಿದ್ದೀವಿ. ದಪ್ಪವಾದ ಸ್ಪಷ್ಟವಾದ ಎತ್ತರದಲ್ಲಿ ಹೆಚ್ಚು ಉದ್ದವಾದ ರೇಖೆಗಳು, ಅಂದರೆ ಇದು ಹಿಂಗೆ ಹೆಚ್ಚು ಉದ್ದವಾದದ್ದು, ಹೆಚ್ಚು ಕ್ಲೀನ್ ಆಗಿರೋದು, ಅದು ಗಂಡು ಮಕ್ಕಳು ಅಂತ ಲೆಕ್ಕ ಆಗಬೇಕು. ಇದರಲ್ಲಿ ತಣ್ಣಗೆ ತೆಳ್ಳಗೆ ಇರೋದು ಅಂದರೆ ಅದು ಹೆಣ್ಣು ಮಕ್ಕಳ ಗೆರೆಗಳು, ಅದು ಬಿಟ್ಟು ಹೆಣ್ಣು ಮಗು ಅಂತ ಲೆಕ್ಕ ಆಗಬೇಕು. ಇಲ್ಲಿಟ್ಟುವಂತೂ ಇದು ಗಂಡು ಮಗು ಮತ್ತು ಹೆಣ್ಣು ಮಕ್ಕಳು. ದಳಕಾಯ ಮಕ್ಕಳು ಇದು ಚೆನ್ನಾಗಿದ್ದರೆ, ಈ ಗೆರೆಗಳು ಚೆನ್ನಾಗಿದ್ದರೆ ಅಥವಾ ಯಾವುದೇ ಹರಕು ಏನೂ ಇಲ್ಲದೇ ಇದ್ದರೆ ಆ ಮಕ್ಕಳು ಆರೋಗ್ಯವಂತರಾಗಿ ಸದೃಢರಾಗಿರುತ್ತಾರೆಂದು ತಿಳಿಯಬೇಕು. ಡೊಂಕು ಡೊಂಕಾಗಿದ್ದರೆ ಅಥವಾ ಏನು ಹರಕು ಹರಕಾಗಿದ್ದರೆ ಆ ಮಕ್ಕಳು ರೋಗಿಷ್ಠರಾಗಿರುತ್ತಾರೆ, ಆರೋಗ್ಯವಂತರಾಗಿರುವುದಿಲ್ಲ ಎಂಬುದಾಗಿ ತಿಳಿಯಬೇಕು. ಅನೇಕ ಮಕ್ಕಳ ರೇಖೆಗಳು ಒಂದು ಸಿಡಿದು ಇಂತಂತೆ ದೂರವಾಗಿಯೂ ಸ್ಪಷ್ಟವಾಗಿಯೂ ನೀಟಾಗಿಯೂ ಇದ್ದರೆ ಈ ಕೆರೆಯು ಸೂಚಿಸುವುದು ಮಗುವಿನಿಂದ ತಂದೆ ತಾಯಿಗಳಿಗೆ ಬಹಳ ಸುಖ ಉಂಟು ಮತ್ತು ಇವರು ಉಳಿದೆಲ್ಲ ಮಕ್ಕಳಿಗಿಂತ ಎಲ್ಲರಿಂದಲೂ ಶ್ರೇಷ್ಠ ಶ್ರೇಣಿಯಲ್ಲಿರುವವರು ಎಂದು ತಿಳಿಯಬಹುದು. ಅಂದರೆ ಸ್ಪಷ್ಟವಾಗಿಯೂ ನೀಟಾಗಿಯೂ ಇದ್ದರೆ ಈ ಕೆರೆಯು ಸೂಚಿಸುವುದೇನೆಂದರೆ ಆ ಮಕ್ಕಳಿಂದ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಆ ಮಕ್ಕಳು ತಮ್ಮ ಬುದ್ಧಿವಂತರಾಗಿರ್ತಾರೆ, ತಂದೆ ತಾಯಿಗಳಿಗೆ ಹೆಸರು ತರುವಂತರಾಗಿರ್ತಾರೆ, ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಮಕ್ಕಳಾಗಿರುತ್ತಾರೆ ಅಂತ ತಿಳಿಯಬೇಕು. ವಿವಾಹ ರೇಖೆ ಮೇಲೆ ಮಕ್ಕಳ ರೇಖೆಗಳು ಸ್ಪಷ್ಟವಾಗಿ ನಿಂತಿದ್ದರೂ ವ್ಯಕ್ತಿ ಹಸ್ತದಲ್ಲಿ ಶುಕ್ರಪರ್ವವು ಉನ್ನತವಾಗಿ ಇರದಿದ್ದರೆ ಆ ವ್ಯಕ್ತಿಯ ಮಕ್ಕಳಾಗುವುದಿಲ್ಲ. ಅಂದರೆ ಇಲ್ಲಿ ಮಕ್ಕಳ ಗೆರೆಗಳು ಇದ್ದರೂ ಸಹ ಇದು ಉನ್ನತವಾಗಿರದಿದ್ದರೆ, ಇದು ಎತ್ತರವಾಗಿರದಿದ್ದರೆ ಈ ಗೆರೆ ಅವರಿಗೆ ಮಕ್ಕಳಾಗುವುದಿಲ್ಲ ಎಂಬುದನ್ನು ನಾವು ಹೇಳಬೇಕಾಗುತ್ತೆ. ವಿಷಯ ಕಂಕಣೆ ಅದೇ ಆ ವ್ಯಕ್ತಿಗೆ ಮಕ್ಕಳಾಗುವುದಿಲ್ಲ. ಅದರಲ್ಲಿಯೂ ವಿಶೇಷವಾಗಿ ಕಂಕಣ ರೇಖೆಯು ಇಲ್ಲ ಪಲ್ಲಕ್ಕಿಯಂತೆ ಮೇಲ್ಮಂಡ್ ಬಾಯಿಕೊಂಡು ಸಾಗಿದ್ದರೆ ನಿಶ್ಚಯವಾಗಿಯೂ ಆ ವ್ಯಕ್ತಿಯು ಬಂಜೆಯಾಗುವಳು. ಅಂದರೆ ಒಂದು ಸರಿ ನಾವು ಹೇಳಿದಾಗ ಇದನ್ನು ಇದು ಎತ್ತರವಾಗಿರಬೇಕು, ಇದು ಪಲ್ಲಕ್ಕಿಯಂತೆ ಇದ್ದರೆ ಬಾಗಿದಂತಿದ್ದರೆ ಆ ವ್ಯಕ್ತಿ ಬಂಜೆಯಾಗಿರುವಳು. ಹಿಂಗೆ ನೋಡಿ, ಇದು ಕಂಕಣ ರೇಖೆ, ಇದನ್ನು ಕಂಕಣ ರೇಖೆ ಅಂತೆ. ಹಿಂಗಿದ್ದರೆ ಅವರು ಬಂಜೆಯಾಗಿರುತ್ತಾ ಅಂತ ಹೇಳ್ಬೋದು. ಮಕ್ಕಳ ರೇಖೆಯು ಹಸ್ತದ ಅಂಚಿನಿಂದ ಒಳಗಡೆಗೆ ಸಾಗುತ್ತಾ ಎಣಿಸಿ ವ್ಯಕ್ತಿಗೆ ಆಗತಕ್ಕ ಮಕ್ಕಳ ಸಂಖ್ಯೆಯನ್ನು ತಿಳಿಸಬೇಕು. ಇದನ್ನು ಹಿಂಗಿರುವಂಥ ಈ ಗೆರೆಗಳನ್ನು ಎಣಿಸಿ ಮಕ್ಕಳು ಎಷ್ಟು ಮಕ್ಕಳಾಗುತ್ತದೆ ನಾವು ಹೇಳಬಹುದು. ಇವೆಲ್ಲವೂ ಚಿಹ್ನೆಗಳು. ಇಂತಹ ವಿಚಾರಗಳನ್ನು ನಾವು ಹೇಳಿದಾಗ ಈ ರೇಖೆಗಳು ವಿವಾಹ ರೇಖೆಗೆ ಸಂಬಂಧಪಟ್ಟಿದ್ದು, ವಿವಾಹ ರೇಖೆಗೆ ನಾವು ಇನ್ನೀ ತಿಳ್ಕೊಂಡಾಗ ಇಲ್ಲಿಂದ ಒಂದು ಸಹಾಯಕ ರೇಖೆ ಬರ್ಬೋದು, ಇಲ್ಲಿಂದ ಸಹಾಯಕ ರೇಖೆ ಬರ್ಬೋದು, ಈ ಸಹಾಯ ಇಲ್ಲಿ ದಾಟಿದರೆ ಏನಾಗುತ್ತೆ, ಈ ರೇಖೆ ಇಲ್ಲಿ ಬಂದಾಗ ಏನಾಗುತ್ತೆ ಮುಂತಾದವುಗಳನ್ನು ನಾವು ತಿಳಿದುಕೊಂಡವು. ಇಲ್ಲಿರುವಂಥ ಗೆರೆಗಳು ಮಕ್ಕಳ ಗೆರೆಗಳು, ಇದು ವಿವಾಹ ರೇಖೆ. ಈ ದೈವರೇಖೆಯು ವಿವಾಹ ರೇಖೆಗೂ ಸಂಬಂಧವಿದೆ, ವಿವಾಹ ರೇಖೆಯು ಸಹಾಯಕ ರೇಖೆಗೂ ಸಂಬಂಧವಿದೆ. ಇದೆಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನೀವು ಸರಿಯಾದ ಜ್ಯೋತಿಷ್ಯವನ್ನು ಹೇಳಲು ಸಾಧ್ಯ. ಇಂತಹ ವಿಚಾರಗಳನ್ನು ಇನ್ನಷ್ಟು ವಿಚಾರಗಳು ಬೇರೆ ರೇಖೆ, ಕಂಕಣ ರೇಖೆ, ಮಂಗಳ ರೇಖೆ, ಆರೋಗ್ಯ ರೇಖೆ, ಇಂತಹ ವಿಚಾರಗಳು ಮುಂದಿನ ವಿಡಿಯೋಗಳಲ್ಲಿ ನಾವು ಕೊಡಲಿದ್ದೇವೆ. ಅದುವರೆಗೂ ನೀವು ನಮ್ಮ ಮಾಣಿ ಟೈಮ್ಸನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ನಮ್ಮಲ್ಲಿರುವ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತದೆ. ಉಚಿತವಾಗಿದ ಒಂದು ಕಾರ್ಯಕ್ರಮ ಇದು, ಎಲ್ಲರಿಗೂ ಉಚಿತವಾಗಿ ದೊರೆಯುತ್ತದೆ. ನೀವು ತಿಳಿದು ಜ್ಯೋತಿಷ್ಯವನ್ನು ತಿಳಿದು ನೀವು ಸಹ ಉತ್ತಮ ಜ್ಯೋತಿಷ್ಯವನ್ನು ತಿಳ್ಕೊಂಡು ನಿಮ್ಮ ಬಗ್ಗೆ ನೀವು ತಿಳ್ಕೊಂಡು ಮುನ್ನೆಚ್ಚರವಾಗಿದ್ದರೆ ನಿಮ್ಮ ಬಾಳಿನಲ್ಲಿ ಸುಖ ಪಡೆಯಬಹುದು ಎಂದು ಹೇಳುತ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ.